ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಕ್ ಟೆಕ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ, ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಇದೇ ಥರದ ಬೇರೆ ಬೇರೆ ಟೆಕ್ ವಿಡಿಯೋಗಳಿಗಾಗಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಕ್ ಟೆಕ್. ಸೊ ತುಂಬ ದಿನಗಳಿಂದ ಈ ಚಾನಲ್ನಲ್ಲಿ ಯಾವುದೇ ಒಂದು ವೀಡಿಯೋಗಳು ಬಂದಿಲ್ಲ. ಸೊ ನಾನು ತುಂಬ ಬ್ಯುಸಿಯಾಗಿದ್ದೆ ಸ್ನೇಹಿತರೆ, ಆದ್ದರಿಂದ ಯಾವುದೇ ಒಂದು ವೀಡಿಯೋಗಳನ್ನು ಬಿಡಲಿಕ್ಕಾಗಿಲ್ಲ. ಸೊ ಅದಕ್ಕಾಗಿ ಒಂದು ಕ್ಷಮೆಯನ್ನು ಕೋರ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ವೀಡಿಯೋದ ಒಂದು ವಿಷಯ ಏನಂದರೆ MAH. ಅದು ಸ್ನೇಹಿತರೆ, ನಾವು ಸ್ಮಾರ್ಟ್ಫೋನ್ ಬ್ಯಾಟ್ರಿಗಳಲ್ಲಿ ನೋಡ್ತೀವಿ MAH ಅಂತ ಇರುತ್ತೆ, ಸ್ಮಾಲ್ ಎಂ ಕ್ಯಾಪಿಟಲ್ ಎ ಸ್ಮಾಲ್ ಹೆಚ್. ಸೊ ಇದರ ಅರ್ಥ ಏನು, ಇದು ಯಾಕೆ ಯೂಸ್ ಮಾಡ್ತಾರೆ ಈ ಟರ್ಮನ್ನು, ನಮ್ಮ ಬ್ಯಾಟ್ರಿಯಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲನ ಈ ವಿಡಿಯೋನಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು MAH ಅಂದರೆ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಮಿಲಿ ಆ್ಯಂಪ್ ಅವರ್ ಅಂತ. ಅದು ಸ್ನೇಹಿತರೆ ಮಿಲಿ ಆ್ಯಂಪ್ ಅವರ್, ಇದರಲ್ಲೇ ಅದರ ಕಂಪ್ಲೀಟ್ ಅರ್ಥ ಇದೆ. ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ 4000 mAh ಬ್ಯಾಟ್ರಿ ಇದೆ ಅಂತ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ಒಂದು ಗಂಟೆಗೆ 4000 mA ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ಗೆ 4000 mA ಅಥವಾ 4 A ಕರೆಂಟ್ ಒಂದು ಅವರ್ಗೆ ಕಂಟಿನ್ಯೂಯಸ್ ಆಗಿ ಪ್ರೊವೈಡ್ ಮಾಡೋ ಅಬಿಲಿಟಿ ಆ ಬ್ಯಾಟ್ರಿ ಹೊಂದಿದೆ ಅಂತ ಅರ್ಥ. ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಕಾಮನ್ ಆಗಿ ಈಗ 4000 mAh, 3000, ಅದೇ ರೀತಿ 4000 ಮೇಲ್ಗಡೆ ಇರೋ ಒಂದು ಕೆಪಾಸಿಟಿ ಬ್ಯಾಟ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕಂಪ್ನಿಯವರು. ಸೊ ಇದರಿಂದ ನಿಮ್ಮ ಸ್ಮಾರ್ಟ್ಫೋನಲ್ಲಿ ತುಂಬ ಚೆನ್ನಾಗಿ ಬ್ಯಾಕಪ್ ಕೂಡ ಸಿಗುತ್ತೆ. ಯಾಕಂದರೆ ನಿಮ್ಮ ಸ್ಮಾರ್ಟ್ಫೋನ್ ಈಗ ನೀವು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 300 mA ಪರ್ ಹವರ್, ಅಂದರೆ ಒಂದು ಗಂಟೆಗೆ 300 mA ಯೂಸ್ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ 3000 mAh ಬ್ಯಾಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನಿಮಗೆ 10 ಗಂಟೆಗಳ ಕಾಲ ಕಂಟಿನ್ಯೂಯಸ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಸೊ ಬಟ್ ಇದು ವೇರಿ ಆಗ್ತಾ ಇರುತ್ತೆ ಸ್ನೇಹಿತರೆ, ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸ್ಲೀಪಿಂಗ್ ಮಾಡೆಲ್ ಇದ್ದಾಗ ತುಂಬ ಕಮ್ಮಿ ಕರೆಂಟ್ನ ಯೂಸ್ ಮಾಡುತ್ತೆ. ಅದೇ ರೀತಿ ನೀವು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ನೆಟ್ವರ್ಕ್ ಕೂಡ ತುಂಬ ಲೋ ಇದೆ, ಅದೇ ರೀತಿ ನೀವು ಸಾಂಗನ್ನು ಕೇಳ್ತಾ ಇದ್ದೀರಾ, ಇಂಟರ್ನೆಟ್ನ ಯೂಸ್ ಮಾಡ್ತಾ ಇದ್ದೀರಾ, 4G ಯೂಸ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಆ್ಯಪ್ಗಳು ರನ್ ಆಗ್ತಾ ಇದೆ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ತುಂಬ ಬೇಗ ಹೀಟ್ ಆಗುತ್ತೆ. ಹೀಟ್ ಆಗೋದ್ರಿಂದ ನಿಮ್ಮ ಬ್ಯಾಟ್ರಿ ಕೂಡ ತುಂಬ ಬೇಗ ಡೌನ್ ಆಗುತ್ತೆ, ನೀವು ಗಮನಿಸಿರ್ಬೋದು. ಇದಕ್ಕೆ ಕಾರಣ ಸ್ನೇಹಿತರೆ, ನಿಮ್ಮ ಫೋನ್ ಹೀಟ್ ಆದಾಗ ಹೆಚ್ಚಿನ ಕರೆಂಟ್ ನಿಮ್ಮ ಹೀಟಾಗಿ ಹೀಟ್ ಮುಖಾಂತರ ಲಾಸ್ ಆಗುತ್ತೆ. ಅದೇ ರೀತಿ ನಿಮ್ಮ ಸ್ಮಾರ್ಟ್ಫೋನ್ ನೆಟ್ವರ್ಕ್ನ ಕ್ಯಾಚ್ ಮಾಡಬೇಕಾದ್ರೆ ತುಂಬ ಹೆಚ್ಚು ಪವರ್ ಕನ್ಸಪ್ಷನ್ ಮಾಡುತ್ತೆ. ಅಂದರೆ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಏರಿಯಾ ಅಂದರೆ ನೆಟ್ವರ್ಕ್ ಏರಿಯಾದಲ್ಲಿ ರಿಮೋಟ್ ಏರಿಯಾ ಅಂದರೆ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ಆ ನೆಟ್ವರ್ಕ್ನ ಕ್ಯಾಚ್ ಮಾಡಬೇಕಂದ್ರೆ ತುಂಬ ಒಂದು ಕರೆಂಟ್ನ ಯೂಸ್ ಮಾಡ್ಕೊಳುತ್ತೆ, ಆದ್ದರಿಂದ ನಿಮ್ಮ ಬ್ಯಾಟ್ರಿ ತುಂಬ ಬೇಗ ಲೋ ಆಗುತ್ತೆ. ಅದೇ ರೀತಿ MAH ಮಿಲಿ ಆ್ಯಂಪ್ ಅವರ್ ತುಂಬ ಜಾಸ್ತಿ ಇರೋ ಬ್ಯಾಟ್ರಿ ಅಂದ ತಕ್ಷಣ ನಿಮ್ಮ ಫೋನ್ ಸ್ಮಾರ್ಟ್ಫೋನ್ನಲ್ಲಿ ತುಂಬ ಚೆನ್ನಾಗಿರೋ ಬ್ಯಾಕಪ್ ಸಿಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವೊಮ್ಮೆ ನಿಮ್ಮ ಹಾರ್ಡ್ವೇರ್ಗಳು ತುಂಬ ವೀಕ್ ಇರುತ್ತೆ, ಅದೇ ರೀತಿ ಓಲ್ಡ್ ಹಾರ್ಡ್ವೇರ್ಗಳನ್ನು ಕೊಟ್ಟಿರ್ತಾರೆ ಸ್ಮಾರ್ಟ್ಫೋನ್ಗಳಲ್ಲಿ, ಅದರಿಂದ ನಿಮ್ಮ ಬ್ಯಾಟ್ರಿ ತುಂಬ ವೀಕ ಬೇಗ ಡ್ರೈನ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಈಗ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಚಿಪ್ಸೆಟ್ ಅಂದರೆ ಪ್ರೊಸೆಸರ್, ಈಗ ಪ್ರೊಸೆಸರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಮೀಡಿಯಾಟೆಕ್ನ ಪ್ರೊಸೆಸರ್ಗಳು ತುಂಬ ಓಲ್ಡ್ ಆಗಿರುತ್ತೆ ಸ್ನೇಹಿತರೆ, ಸ್ಮಾರ್ಟ್ಫೋನ್ಗಳಲ್ಲಿ 5000 mAh ಬ್ಯಾಟ್ರಿನ ಕೊಟ್ಟಿರ್ತಾರೆ, ಬಟ್ ಮೀಡಿಯಾಟೆಕ್ನ ಯಾವುದೋ ಒಂದು ಲೋ ಆ್ಯಂಡ್ ಪ್ರೊಸೆಸರ್ನ ಯೂಸ್ ಮಾಡಿರ್ತಾರೆ. ಕಾಮನ್ ಆಗಿ ಮೀಡಿಯಾಟೆಕ್ ಪ್ರೊಸೆಸರ್ಗಳಲ್ಲಿ ಪ್ರೊಸೆಸರ್ ಚೆನ್ನಾಗಿರುತ್ತೆ, ಬಟ್ ಪವರ್ ಕನ್ಸಪ್ಷನ್ ಬಗ್ಗೆ ಆ ಕಂಪ್ನಿಯವರು ಏನೇ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ದರಿಂದ ಪವರ್ ತುಂಬ ಕನ್ಸ್ಯೂಮ್ ಮಾಡುತ್ತೆ ಸ್ನೇಹಿತರೆ, ಪವರ್ ಹಂಗಿರ ಪ್ರೊಸೆಸರ್ಗಳಾಗಿರುತ್ತೆ. ಸೊ ಅದರಿಂದ ನಿಮ್ಮ ಬ್ಯಾಟ್ರಿ ತುಂಬ ಬೇಗ ಲೋ ಆಗೋ ಚಾನ್ಸ್ ಇರುತ್ತೆ. ಬಟ್ ಸ್ನ್ಯಾಪ್ಡ್ರ್ಯಾಗನ್ನ ಪ್ರೊಸೆಸರ್ಗಳು ತುಂಬ ಚೆನ್ನಾಗಿದೆ ಅಂತಾರೆ. ಯಾಕಂದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗಳಲ್ಲಿ ಪವರ್ ಕನ್ಸಪ್ಷನ್ ಮೇಲೆ ಅವರು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾರೆ. ಆದ್ದರಿಂದ ನಿಮ್ಮ ಸ್ಮಾರ್ಟ್ಫೋನ್ ಇರೋ ಪ್ರೊಸೆಸರ್ ಆದಷ್ಟು ಕಮ್ಮಿ ಕರೆಂಟನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಈಗ ಸ್ನ್ಯಾಪ್ಡ್ರ್ಯಾಗನ್ 625 ಇದೊಂದು ಫೇಮಸ್ ಪ್ರೊಸೆಸರ್ ಸ್ನೇಹಿತರೆ, ಹೆಚ್ಚಿನ ಸ್ಮಾರ್ಟ್ಫೋನ್ಗಳಲ್ಲಿ ನೀವು ನೋಡ್ಬೋದು. ಇದು ಪವರ್ ಕನ್ಸಪ್ಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಅದೇ ರೀತಿ ಹೈ ಎಂಡ್ ಪ್ರೊಸೆಸರ್ಗಳು ಸ್ನ್ಯಾಪ್ಡ್ರ್ಯಾಗನ್ 835 ಈ ರೀತಿ ಪ್ರೊಸೆಸರ್ಗಳಲ್ಲಿ ಇನ್ನೂ ಚೆನ್ನಾಗಿರೋ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಯಾಕಂದರೆ ನೀವು ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ನೋಡ್ಬೋದು 5000 mAh ಬ್ಯಾಟ್ರಿ ಇರುತ್ತೆ, ಬಟ್ ಪ್ರೊಸೆಸರ್ ಯಾವುದೋ ಒಂದು ಲೋ ಕ್ವಾಲಿಟಿ ಮೀಡಿಯಾಟೆಕ್ನ ಯೂಸ್ ಮಾಡಿರ್ತಾರೆ. ಬಟ್ ಇನ್ನೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ ಒಂದು ಪ್ರೊಸೆಸರ್ ಇರುತ್ತೆ, ಬಟ್ 300 mA ಬ್ಯಾಟ್ರಿ ಇರುತ್ತೆ. ಬಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರೋ ಸ್ಮಾರ್ಟ್ಫೋನ್ನಲ್ಲಿ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರುತ್ತೆ, ಬಟ್ 3000 mA ಬ್ಯಾಟ್ರಿ ಕೂಡ 5000 mA ಬ್ಯಾಟ್ರಿನ ಬೀಟ್ ಮಾಡುತ್ತೆ. ಅದು ಯಾಕಂದರೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿರೋ ಪ್ರೊಸೆಸರ್ನ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಸ್ಮಾರ್ಟ್ಫೋನ್ಗಳನ್ನ ಹಾರ್ಡ್ವೇರ್ಗಳು ತುಂಬ ಚೆನ್ನಾಗಿದೆ, ತುಂಬ ಲೋ ಕರೆಂಟ್ನಲ್ಲಿ ಒಳ್ಳೆ ಎಫಿಷಿಯೆಂಟ್ಲಿ ವರ್ಕ್ ಮಾಡುತ್ತೆ ಅಂದರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೇ ರೀತಿ ಕಂಪ್ನಿಯವರು ಹೈ ಮಿಲಿಯಾಂಪ್ ಇರೋ ಬ್ಯಾಟ್ರಿಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಕೆಲವೊಂದು ಟರ್ಮ್ಗಳನ್ನು ಮರೀತಾರೆ, ಏನಂದರೆ ಕ್ವಿಕ್ ಚಾರ್ಜ್ ಅಥವಾ ಫಾಸ್ಟ್ ಚಾರ್ಜ್. ಈಗ ಕಾಮನ್ ಆಗಿ ನೋಡಬೇಕಂದ್ರೆ MI ತುಂಬ ಫೇಮಸ್ ಆಗಿದೆ ಸ್ನೇಹಿತರೆ, 4000 mAh, 5000 mAh ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ, ಬಟ್ ಅವರು ಕ್ವಿಕ್ ಚಾರ್ಜ್ನ ಕೊಡ್ತಾ ಇಲ್ಲ.
ಆ ಪ್ರೊಸೆಸರ್ಗಳು ಸ್ನ್ಯಾಪ್ಡ್ರಾಗನ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಕ್ವಿಕ್ ಚಾರ್ಜ್ ಸಪೋರ್ಟ್ ಇದ್ರೂ ಸಹ ಅವರು ಸಾಫ್ಟ್ವೇರ್ ಅಲ್ಲಿ ಕ್ವಿಕ್ ಚಾರ್ಜ್ನ ಡಿಸೇಬಲ್ ಮಾಡಿರ್ತಾರೆ, ಅದನ್ನ ಎನೇಬಲ್ ಮಾಡಲ್ಲ. ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ನಿಮಗೆ ಉತ್ತಮ ಹಾರ್ಡ್ವೇರ್, ಉತ್ತಮ ಬ್ಯಾಟ್ರಿ, ಅದೇ ರೀತಿ ಕ್ವಿಕ್ ಚಾರ್ಜ್ ಸಪೋರ್ಟ್ ಸಿಗೋದು ಸ್ವಲ್ಪ ಕಷ್ಟ ಸ್ನೇಹಿತರೆ, ಬಟ್ ಕೆಲವೊಂದು ಸ್ಮಾರ್ಟ್ ಫೋನ್ಗಳಲ್ಲಿ ಲಕ್ಕಿಲಿ ಸಿಗುತ್ತೆ. ಬಟ್ ಈಗ ಮೋಟೋದವರು ನೋಡಿ ಕ್ವಿಕ್ ಚಾರ್ಜ್ನ ಕೊಡ್ತಾ ಇದ್ದಾರೆ, ಬಟ್ ಬ್ಯಾಟ್ರಿ ಅಷ್ಟೊಂದು ಚೆನ್ನಾಗಿರೋ ಬ್ಯಾಟ್ರಿನ ಕೊಡ್ತಾ ಇಲ್ಲ. 3000 mAh, 2800, ಈ ರೀತಿ ಕಮ್ಮಿ ಆ್ಯಂಪ್ ಇರೋ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಬಟ್ ಕೆಲವೊಮ್ಮೆ ಲಕ್ಕಿಲಿ ಎಲ್ಲ ಒಂದೇ ಬ್ಯಾಲೆನ್ಸ್ಡ್ ಪ್ರೊಸೆಸರ್ ಅದೇ ರೀತಿ ಕ್ವಿಕ್ ಚಾರ್ಜರ್, ಅದೇ ರೀತಿ ಹೈ mAh ಇರೋ ಬ್ಯಾಟ್ರಿಗಳು ಸಿಗುತ್ತೆ. ಅಂಥ ಸ್ಮಾರ್ಟ್ ಫೋನ್ಗಳಲ್ಲಿ ತುಂಬ ಚೆನ್ನಾಗಿರೋ ಬ್ಯಾಕಪ್ಗಳು ಸಿಗುತ್ತೆ ಸ್ನೇಹಿತರೆ. ಬಟ್ ಅದು ಕೆಲವೊಮ್ಮೆ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ಗಳಾಗಿರಲ್ಲ, ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ಗಳಾಗಿರುತ್ತೆ, 15,000 above ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ mAh ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅದೇ ರೀತಿ mAh ಎಷ್ಟು ಇದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂದರೆ ಒಂದು 4000 mAh ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಹಾರ್ಡ್ವೇರ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಬರೀ mAh ಮೇಲೆ ಡಿಪೆಂಡ್ ಆಗಿ ಸ್ಮಾರ್ಟ್ ಫೋನ್ನ ಕೊಂಡ್ಕೋಬೇಡಿ. ಎಕ್ಸ್ಪೆಷಲಿ ನೀವು ಈಗ ಲೋಕಲ್ ಮಾರ್ಕೆಟ್ಗಳಲ್ಲಿ ಆಫ್ಲೈನ್ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ಅವರು mAh ಜಾಸ್ತಿ ಇದೆ ಅಂತ ಹೇಳಿ ಮೋಸ ಮಾಡಿಬಿಡ್ತಾರೆ. ಸೊ ಅದರಿಂದ ಪ್ರೊಸೆಸರ್ಗಳನ್ನು ನೋಡಿ, ಹಾರ್ಡ್ವೇರ್ಗಳನ್ನು ನೋಡಿ, ಅದೇ ರೀತಿ ಕ್ವಿಕ್ ಚಾರ್ಜ್ ಸಪೋರ್ಟ್ ಇದೆಯಲ್ಲ ಅಂತ ನೋಡಿ, ಇದನ್ನು ನೋಡಿ ನೀವು ತಗೋಬೇಕಾಗುತ್ತೆ ಸ್ನೇಹಿತರೆ. ಈ mAh ಅನ್ನೋದು ಈ ರೀತಿ ವರ್ಕ್ ಆಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಅಥವಾ ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಮುಂದೆ ಅತಿ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಈ ಚಾನಲ್ನಲ್ಲಿ ನೀಡೋಕ್ಕೆ ನಾನು ಆದಷ್ಟು ಎಫರ್ಟನ್ನು ಹಾಕ್ತಾ ಇರ್ತೀನಿ, ಬಟ್ ತುಂಬ ಬ್ಯುಸಿ ಆಗಿದ್ದೀನಿ ಸ್ನೇಹಿತರೆ. ಸೊ ಚಿಕ್ಕವರಿರಬೇಕಾದ್ರೆ ಟೈಮ್ನ ಹೇಗೆ ಪಾಸ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ, ಬಟ್ ಈಗ ದೊಡ್ಡವರಾಗಿದ್ದೀವಿ, ಬಟ್ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಅಲ್ಲಿ ತನಕ ಬಿ ಆಕ್ಟಿವ್, ಥಿಂಕ್ ಕ್ರಿಯೇಟಿವ್. ಗುಡ್ ಬೈ.